ಕೊರಟಗೆರೆಯಲ್ಲಿ ಜಿ ಪರಮೇಶ್ವರ್ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಮೈಸೂರಿನ ವರ್ಣಾದಲ್ಲೂ ಕೂಡ ಕಲ್ಲು ತೂರಾಟ ಆಗಿತ್ತು. ಹೊಸಕೋಟೆ ಅಭ್ಯರ್ಥಿ ಪತ್ನಿ ಮೇಲೆ ದಾಳಿ ನಡೆದಿತ್ತು. ಅಮಿತ್ ಶಾ ಹೇಳಿದ್ರು ಕಾಂಗ್ರೆಸ್ ಬಂದ್ರೆ ಗಲಭೆ ಆಗ್ತದೆ ಅಂತ. ಆದರೆ ಈ ಎಲ್ಲಾ ಘಟನೆಗಳ ಹಿಂದೆ ಬಿಜೆಪಿ ಪಕ್ಷದ ಚಿತಾವಣೆ ಇದೆ ಅಂತ ಕಂಡುಬರ್ತಾ ಇದೆ. ಅದರ ಜೊತೆಗೆ ಸಚಿವೆ ಶೋಭಾ ಕರಂದ್ಲಾಜೆ ಸೂಕ್ಷ್ಮ ಮತ ಗಟ್ಟೆ ವಿವರವನ್ನ ಕೇಳಿದ್ರು. ಕರ್ನಾಟಕದಲ್ಲಿ ಪಾರದರ್ಶಕವಾಗಿ ಚುನಾವಣೆ ಆಗಬೇಕು, ಭಯದ ವಾತಾವರಣವಿಲ್ಲದೆ ಚುನಾವಣೆ ನಡೆಯಬೇಕು. ಬಿಜೆಪಿ ಇಂದ ಬರೀ ಶಾಂತಿ ಕದಡುವಂತಹ ಕೆಲಸವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡ ರಮೇಶ್ ಬಾಬು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಗುಡುಗಿದ್ರು. ಕಾಂಗ್ರೆಸ್ ಮುಖಂಡ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ರಮೇಶ್ ಬಾಬು. ಕೊರಟಗೆರೆ ಕ್ಷೇತ್ರದ ಬೈಲಗೊಂಡನಹಳ್ಳಿನಲ್ಲಿ ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಶಾಸಕರು ನಮ್ಮ ಪಕ್ಷದ ಪ್ರಣಾಳಿಕ ಸಮಿತಿ ಅಧ್ಯಕ್ಷ ಅಂತ ಪರಮೇಶ್ವರ್ ಅವರ ಮೇಲೆ ಒಂದು ಕಲ್ಲು ತೂರಾಟದ ಘಟನೆ ಆಗಿದೆ. ಬಹುತೇಕ ಒಂದು ವಾರದ ಹಿಂದೆ ಅವರು ನಾಮಿನೇಷನ್ ಹಾಕುವಂಥ ಸಂದರ್ಭದಲ್ಲೂ ಸಹ ಇದೇ ಪ್ರಯತ್ನ ಆಗಿ ಅವತ್ತು ಅವರ ಬದಲಿಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಗೆ ಆ ಕಲ್ಲು ತಗಲಿ ರಕ್ತಗಾಯ ಆಗಿದೆ. ಇದಕ್ಕೆ ಮುಂಚೆ ವರ್ಣಾದಲ್ಲಿ ಒಂದು ಘಟನೆಯನ್ನು ಮಾಡಿ ಅಲ್ಲಿ ಶಾಂತಿ ಕದಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಹೊಸಕೋಟೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯ ಹೆಂಡತಿರವರು ಹೋಗ್ತಾ ಇದ್ದಂಥ ಕಾರಿಗೆ ಕಲ್ಲು ತೂರಾಟ ಮಾಡಿ ಒಂದು ಗಲಭೆಯನ್ನು ಸೃಷ್ಟಿ ಮಾಡಿದ್ದಾರೆ. ಇವೆಲ್ಲಕ್ಕೆ ಪೂರಕವಾಗಿ ಅಮಿತ್ ಶಾರವರು ಎರಡು ದಿನಗಳ ಮುಂಚೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಗಲಭೆ ಆಗುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟನ್ನು ನಾವು ದಾಖಲು ಮಾಡಿದ್ದೀವಿ. ನಾನು ಹೇಳಲು ಕೊಟ್ಟಿರ್ತಕ್ಕಂಥದ್ದು ಅಮಿತ್ ಶಾರವರ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಘಟನೆಗಳು ಇವೆಲ್ಲದರ ಹಿಂದೆ ಭಾರತೀಯ ಜನತಾ ಪಕ್ಷದ ಷಡ್ಯಂತ್ರ ಇದೆ. ಇದಕ್ಕೆ ಪೂರಕವಾಗಿ ಶೋಭಾ ಕರಂದ್ಲಾಜೆರವರು ಕೇಂದ್ರದ ಅಗ್ರಿಕಲ್ಚರ್ ಮಿನಿಸ್ಟ್ರು ಅವರು ಒಂದು ಪತ್ರವನ್ನು ಬರೆದು ಅವರ ಪಕ್ಷದ ಇವರಿಗೆ ಪದಾಧಿಕಾರಿಗಳಿಗೆ ಪತ್ರ ಬರೆದಿದ್ರೂ ಸಹ ನೀವು ರಾಜ್ಯದಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮ ಮತಗಟ್ಟೆಗಳ ವಿವರಗಳನ್ನ ಕೊಡಿ ಅಂತ ಕೇಳಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಭಾರತೀಯ ಜನತಾ ಪಕ್ಷ ಒಂದು ಷಡ್ಯಂತ್ರವನ್ನು ಮಾಡಿದೆ. ಕರ್ನಾಟಕದ ಚುನಾವಣೆಗಳ ಇಶ್ಯೂವನ್ನು ಆಗಲೇ ಪವನ್ ಕೇರ್ ಅವರು ಹೇಳಿದಂಗೆ ಡೈವರ್ಟ್ ಮಾಡೋ ಕಾರಣಕ್ಕೋಸ್ಕರ ಇಂತಹ ಎಲ್ಲ ಘಟನೆಗಳಿಗೆ ಒಂದು ಚಿತಾವಣೆಯನ್ನು ಮಾಡ್ತಾ ಇದ್ದಾರೆ.